ಸರ್ಕಾರಿ ಶಾಲೆಗಳು ಯಾವುದೇ ಪ್ರೈವೇಟ್ ಶಾಲೆಗಳಿಗಿಂತ ಕಡಿಮೆ ಇಲ್ದಿರತಿ ನನ್ನ ಶಾಲೆ ನಾನು 22 ದತ್ತು ತಗೊಳ್ತೀನಿ ಅಂತ ಹೇಳಿ ದತ್ತು ಪಡೆದ ನಂತರ ಆಗಿದೆ ಒಂದು ನಿಜವಾದ ಇಲ್ಲಿ ಒಂದು ಕಾಲೇಜ್ ಇದೆ ಒಂದು ಅಂತ ನಮ್ಮ ಯಾರು ಜನಗಳಿಗೆ ಗೊತ್ತು ಆಗ್ತಿರಲಿಲ್ಲ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಕನಸಿತ್ತು ಇದು ಒಂದು ಮಾದರಿ ಶಾಲೆ ಆಗಬೇಕು ಟೀಚರ್ಸ್ ಗಳಿಗೆ ಟೇಬಲ್ ಇಲ್ಲ ಚೇರ್ ಗಳಿಲ್ಲ ಅಂತ ಕೇಳ್ಕೊಂಡ್ವಿ ಆಯ್ತಮ್ಮ ಅಷ್ಟೇ ದತ್ತು ತಗೊಂಡ ಮೇಲೆ ನಾವು ಅದರ ಜವಾಬ್ದಾರಿ ತಗೊಂಡ ಮೇಲೆ ಈಗ 100 120 ಮಕ್ಕಳು ಮತ್ತೆ ಎಕ್ಸ್ಟ್ರಾ ಆಗಿದ್ದಾರೆ ಕಾರ್ಪೊರೇಟ್ ಆಫೀಸ್ ಅನ್ನಿಸ್ತಿದೆ ಅಲ್ವಾ ಅರೆ ಇಲ್ಲಿಯಕ್ಕೆ ಮಕ್ಕಳಿದ್ದಾರೆ ಅಂತ ಕನ್ಫ್ಯೂಷನ್ ಆಗ್ತಿದ್ಯಾ ಇದು ಕಾರ್ಪೊರೇಟ್ ಆಫೀಸು ಅಲ್ಲ ಸಾಫ್ಟ್ವೇರ್ ಕಂಪನಿನೂ ಅಲ್ಲ ಇವೆಲ್ಲ ಸರ್ಕಾರಿ ಶಾಲೆಗಳು ಅರೆ ಸರ್ಕಾರಿ ಶಾಲೆಗಳು ಈ ರೀತಿ ಇರೋಕ್ಕೆ ಸಾಧ್ಯನಾ ಅನ್ನೋದು ಸಾಮಾನ್ಯವಾಗಿ ನಿಮ್ಮ ಅನುಮಾನ ಅಲ್ವಾ ಆಳುವ ಅಧಿಕಾರಸ್ಥರು ಮನಸ್ಸು ಮಾಡಿದ್ರೆ ಸರ್ಕಾರಿ ಶಾಲೆಗಳನ್ನ ಕಾರ್ಪೊರೇಟ್ ಲುಕ್ ಅಲ್ಲಿ ಕಂಗೊಳಿಸುವಂತೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಇವೆಲ್ಲ ಶಾಲೆಗಳು ಇರೋದು ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಶಾಸಕರು ಎಲ್ಲರಿಗೂ ಗೊತ್ತಿರೋ ಮಾಜಿ ಸಚಿವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಆದ ರಾಮಲಿಂಗಾರೆಡ್ಡಿರವರು ಸ್ವತಃ ಶಿಕ್ಷಣ ಸಚಿವರು ಆಗಿದ್ದ ಅವರಿಗೆ ತಮ್ಮ ಕ್ಷೇತ್ರದ ಶಾಲೆಗಳಿಗೆ ಅತ್ಯುತ್ತಮ ರೂಪ ಕೊಡಬೇಕು ಎಂಬ ಹಂಬಲವಿತ್ತು ಆ ಹಂಬಲವೀಗ ಸಕಾರವಾಗಿದ್ದು ಕ್ಷೇತ್ರದ ಶಾಲೆಗಳೆಲ್ಲ ಕಾರ್ಪೊರೇಟ್ ಲುಕ್ ಅಲ್ಲಿ ಕಂಗೊಳಿಸುತ್ತಿವೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ದರ್ಸಾಮಿಯವರು ಪ್ರೊಫೆಸರ್ ದರ್ಸಾಮಿಯವರು ಈ ವಿದ್ಯಾ ಇಲಾಖೆಯ ಅಡ್ವೈಸರ್ ಆಗಿ ಸುರೇಶ್ ಕುಮಾರ್ ಅವರು ಅವರನ್ನು ನೇಮಿಸ್ಕೊಳ್ತಾರೆ ಚುನಾಯಿತ ಪ್ರತಿನಿಧಿ ಮೂರು ಶಾಲೆಗಳನ್ನು ಕಡ್ಡಾಯವಾಗಿ ತಗೋಬೇಕು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ನಮಗೆ ಒಂದು ಪತ್ರವನ್ನು ಬರೆದರು ನಾನು ನಮ್ಮ ಬಿ ಅವರಿಗೆ ನಮ್ಮಲ್ಲಿ ಎಷ್ಟು ಶಾಲೆಗಳಿದೆ ಅಂತ ಕೇಳಿದಾಗ ಅವರು 23 ಇದೆ ಒಂದು ಕೆ ಎಸ್ ಆರ್ ಪಿ ಕ್ವಾರ್ಟರ್ಸಲ್ಲಿದೆ ಸ್ವಂತ ಸ್ಥಳ ಇಲ್ಲ ಇನ್ನು 22 ಸ್ವಂತ ಸ್ಥಳದಲ್ಲಿದೆ ಅಂತ ಹೇಳಿದರು ನಾನು 22 ದತ್ತು ತಗೊಳ್ತೀನಿ ಅಂತೇಳಿ ಸರ್ಕಾರಕ್ಕೆ ಪತ್ರ ಬರೆದೆ ಬಿಟಿಎಂ ಕ್ಷೇತ್ರದಲ್ಲಿ 22 ಸರ್ಕಾರಿ ಶಾಲೆಗಳಿವೆ ಇದರಲ್ಲಿ 21 ಶಾಲೆಗಳ ನವೀಕರಣದ ಕೆಲಸ ಸಂಪೂರ್ಣ ಪೂರ್ಣಗೊಂಡಿದೆ ಮತ್ತೊಂದು ಶಾಲೆಯ ನವೀಕರಣಕ್ಕೆ ಸರ್ಕಾರದ ಅನುಮತಿ ಬೇಕಿದೆ ಎಲ್ಲಾ ಶಾಲೆಗಳಲ್ಲಿ ಕಂಪ್ಯೂಟರ್ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ದಾನಿಗಳ ಸಹಾಯದಿಂದ ಕಂಪ್ಯೂಟರ್ ಶಿಕ್ಷಕರು ಹೌಸ್ ಕೀಪಿಂಗ್ ಸಿಬ್ಬಂದಿ ಭದ್ರತಾ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲಾಗಿದೆ ನುರಿತ ಶಿಕ್ಷಕರನ್ನು ನೇಮಿಸಿಕೊಂಡಿದ್ದು ಅಗತ್ಯವಿರುವ ಕಡೆಗಳಲ್ಲಿ ಶಿಕ್ಷಕರ ನೇಮಕವನ್ನು ಮಾಡಿಕೊಳ್ಳಲಾಗಿದೆ ದತ್ತು ಪಡೆದ ನಂತರ ಆಗಿದ್ದೆ ಒಂದು ನಿಜವಾದ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟಿನ ಒಂದು ಶಾಲೆಗಳ ಸಂಪೂರ್ಣ ಚಿತ್ರಣ ಏನು ಈ ಕ್ಷೇತ್ರದಲ್ಲಿ ಬದಲಾವಣೆ ಆಯಿತು ಕೆಲವು ಶಾಲೆಗಳು ಸಂಪೂರ್ಣವಾಗಿ ಹೊಸ ಕಟ್ಟಡವನ್ನು ಪಡೆದವು ಉದಾಹರಣೆಗೆ ಶ್ರೀನಿವಾಗಿಲು ತಾವರೆಕೆರೆ ಉರ್ದು ಶಾಲೆ ರಾಜೇಂದ್ರ ನಗರ ಇತ್ಯಾದಿಗಳು ಇನ್ನುಳಿದಂಥ ಎಲ್ಲ ಶಾಲೆಗಳು ಸರ್ಕಾರಿ ಶಾಲೆಗಳ ರೂಪದಲ್ಲಿ ಅವು ಇಲ್ಲ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಮಾದರಿಯಲ್ಲಿ ಆ ಕಟ್ಟಡಗಳಾಗಿದ್ದಾವೆ ಇದಲ್ಲದೆ ಖುದ್ದು ಉಸ್ತುವಾರಿ ವಾರದಲ್ಲಿ ಪ್ರತಿ ಶಾಲೆಗೂ ಕನಿಷ್ಠ 2 ಬಾರಿಯಾದರೂ ವೈಯಕ್ತಿಕವಾಗಿ ಭೇಟಿ ನೀಡಿ ಖುದ್ದು ಉಸ್ತುವಾರಿಯನ್ನು ನಡೆಸ್ತಿರುವಂತಹ ಇಂತಹ ಒಂದು ಮಹನೀಯರ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋದು ನನಗಂತೂ ನಿಜವಾಗಲೂ ಹೆಮ್ಮೆಯ ವಿಚಾರ ಇಷ್ಟೆಲ್ಲ ಸೌಲಭ್ಯಗಳನ್ನು ನಮ್ಮ ಎಲ್ಲ ಶಿಕ್ಷಕರು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಮುಖ್ಯೋಪಾಧ್ಯಾಯರು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ತಾರೆ ಅಂತ ಅವರ ಮೂಲಕ ನಾನು ಹೇಳ್ತಾ ಸಾಹೇಬರಿಗೆ ನಾನು ಆಭಾರಿಯಾಗಿರುತ್ತೇನೆ ನಮಸ್ಕಾರ ಇನ್ನು ಶಾಲೆಗಳಿಗೆ ಹೊಸ ರೂಪ ನೀಡಿದ ಶ್ರೀ ರಾಮಲಿಂಗಾರೆಡ್ಡಿ ಅವರನ್ನು ಶಾಲೆಗಳಲ್ಲಿ ಓದುವ ಪ್ರತಿ ಮಗು ಕಲಿಸೋ ಪ್ರತಿ ಗುರುವು ಸ್ಮರಿಸುತ್ತಿದ್ದಾರೆ ನನ್ನ ಹೆಸರು ಅಂಜಲಿ ನಾನು GHPS ಜಕ್ಸಂದ್ರ ಶಾಲೆ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ I am personally satisfied with the school I hail from a very poor family and yet I'm able to study ಇಲ್ಲಿರೋ ಲೈಬ್ರರಿ ರೂಮು ಆಡಿಟೋರಿಯಮ್ಮು ಕಂಪ್ಯೂಟರ್ ರೂಮು ಲ್ಯಾಬ್ ಸೆಷನ್ನು ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಒಂದು ಕಾಲೇಜ್ ಇದೆ ಒಂದು ಅಂತ ನಮ್ಮ ಯಾರು ಜನಗಳಿಗೆ ಗೊತ್ತು ಆಗ್ತಿರಲಿಲ್ಲ
ಆ ರೀತಿಯಾಗಿ ಇತ್ತು ಮೊದಲು. ಮಾಮೂಲಿ ಎಲ್ಲ ಸರ್ಕಾರಿ ಕಾಲೇಜುಗಳು ಯಾವ ಮಟ್ಟದಲ್ಲಿ ಇದ್ದು ಆ ರೀತಿಯಲ್ಲಿ ಇದ್ದು ನಮ್ಮದು ನಮ್ಮ ಕಾಲೇಜ್ ಕೂಡ ಹಾಗೆ ಇತ್ತು. ಆದರೆ ಈ ವರ್ಷ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರ ಒಂದು ಕೃಪೆಯಿಂದ, ಅವರ ಒಂದು ಉದಾರತೆ ಅವರ ಇಂದಾಗಿ ಇವತ್ತು ನಮ್ಮ ಇಡೀ ಕಾಲೇಜ್ ಒಂದು ಯಾರು ಗುರುತಿಸಲಿಕ್ಕೆ ಆಗದೇ ಇರುವಂತಹ ಒಂದು ಬದಲಾವಣೆಯನ್ನು ಹೊಂದಿದೆ. ಅವರು ಹೇಳಿದಂಗೆ ಅವರು ಅವರ ಮಾತಿಗೆ ತಕ್ಕಂತೆ ಅವರ ಟೀಮು ಅವರು ಸಹ ಅದನ್ನು ಮಾಡ್ತಾ ಬಂದಿದ್ದಾರೆ. ಈಗ ಹಾಳು ಬಿದ್ದಂತಹ ಎಲ್ಲ ರೂಮ್ಸನ್ನು ರಿನೊವೇಟ್ ಮಾಡಿ ಒಂದು ದೊಡ್ಡ ಪ್ರಾಜೆಕ್ಟರ್ ರೂಮ್ ಮಾಡಿದ್ದಾರೆ. ಅವರ ವಿಷನ್ ಹೇಗಿತ್ತು ಅಂತ ಹೇಳಿದರೆ, ಆ ಮಕ್ಕಳು ಯಾವ ಮಕ್ಕಳಿಗೆ ಸಹ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಹೇಳುವ ಒಂದೇ ಒಂದು ಉದ್ದೇಶ. ಬಿಟಿಎಂ ವಿಧಾನಸಭಾ ಕ್ಷೇತ್ರ ಸುದ್ದಗುಂಟೆಪಾಳ್ಯ ವಾರ್ಡ್, ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ಅವರು ನಮ್ಮ ಶಾಲೆ ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡಿದ್ದಾರೆ. ದತ್ತು ತಗೊಂಡು ಇಲ್ಲಿನ ಸರ್ವತೋಮುಖ ಬೆಳವಣಿಗೆ ಶಾಲೆಗೆ ಬೋರ್ಡ್ಗಳು, ನಾವು ಏನು ಇವಾಗ ಮಾದರಿ ಬೋರ್ಡ್ಗಳು ಅಂತ ಹೇಳ್ತಾ ಇದೀವಿ ಅದನ್ನು ಸಹಿತ ಒದಗಿಸ್ಕೊಟ್ಟಿದ್ದಾರೆ. ಹೋದ ವರ್ಷದ ದಾಖಲಾತಿಗೆ ಹೋಲಿಸಿದಾಗ ಇಲ್ಲಿ ನಮಗೆ ನಮ್ಮ ರಾಮಲಿಂಗಾರೆಡ್ಡಿ ಸರ್ ಇಲ್ಲಿ ಶಾಲೆನ ದತ್ತು ತಗೊಂಡ ಮೇಲೆ ಒಳ್ಳೆ ದಾಖಲಾತಿ ಆಗಿದೆ. ಕುತ್ಕೊಳ್ಳಲಿಕ್ಕೆ ಡೆಸ್ಕ್ ಇಲ್ಲ, ಟೀಚರ್ಸ್ಗಳಿಗೆ ಟೇಬಲ್ ಇಲ್ಲ, ಚೇರ್ಗಳಿಲ್ಲ ಅಂತ ಕೇಳ್ಕೊಂಡ್ವಿ. ಆಯ್ತಮ್ಮ ಅಷ್ಟೇನ, ಒಂದೇ ಮಾತನ್ನು ಒಂದು ಸಾರಿ ಹೇಳ್ತಿದ್ದೆ ನಾನು. ಆಯ್ತಮ್ಮ ಅಂತ ಒಪ್ಕೊಂಡೋದ್ಮೇಲೆ ಒಂದು ವಾರದೊಳಗಡೆ ಬಂದ್ವು. ಈ ಶಾಲೆಯನ್ನು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ದತ್ತಗೊಂಡು ಈ ಶಾಲೆ ಸಮಸ್ತ ಭೌತಿಕ ಮತ್ತು ಶೈಕ್ಷಣಿಕವಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ದಾಖಲಾತಿ ಈ ಕಳೆದ ವರ್ಷದಿಂದ ಸುಮಾರು ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜಲ್ಲಿ 1,000-1,200 ಮಕ್ಕಳು ಇಲ್ಲಿ ದಾಖಲಾಗಿದ್ದಾರೆ. ನಮ್ಮ ಮಕ್ಕಳಿಗೆ ಯೂನಿಫಾರ್ಮ್ ಆಗಿರ್ಬೋದು, ಸ್ವೆಟರ್ಸ್ ಆಗಿರ್ಬೋದು, ಅಥವಾ ಊಟದ ತಟ್ಟೆ ಆಗಿರ್ಬೋದು, ಯಾವುದೇ ರೀತಿ ಎಲ್ಲ ರೀತಿಯ ಸೌಕರ್ಯಗಳನ್ನು ನಮ್ಮ ಶಾಲೆಗೆ ಒಂದು ರೀತಿ ಕಾಮಧೇನುವಿನಂತೆ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಈ ಸಂಸ್ಥೆಯನ್ನು ದತ್ತು ತೆಗೆದುಕೊಂಡು ಶಾಲಾ ಅಭಿವೃದ್ಧಿಯನ್ನು ಆಧುನಿಕ ಸ್ಪರ್ಶ ನೀಡಿ ಸಂಸ್ಥೆಯನ್ನು ಉನ್ನತೀಕರಿಸಿ ದೆಹಲಿ ಮಾದರಿ ಸರ್ಕಾರಿ ಶಾಲೆ ಥರ ನಿರ್ಮಾಣ ಮಾಡೋದನ್ನು ಆಶಯಪಟ್ಟು ನವೀಕರಣ ಕ್ರಿಯೆ ನಡೆಯುತ್ತಿದೆ. ನಮ್ಮ ಶಾಲೆನ ತುಂಬ ಅಭಿವೃದ್ಧಿಗೊಳಿಸಿದ್ದಾರೆ, ಆಧುನಿಕ ರೀತಿಯಲ್ಲಿ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. 10 ಶಾಲೆಗಳಲ್ಲಿ ಸುಸಜ್ಜಿತ ಸಭಾಭವನಗಳನ್ನು ನಿರ್ಮಿಸಲಾಗಿದೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಆಡುಗೋಡಿಯ ಮುನಿ ಚಿನ್ನಪ್ಪ ಶಾಲೆಯಲ್ಲಿ 1ನೇ ತರಗತಿಯಿಂದ PUCವರೆಗೆ ಒಂದೇ ಸೂರಿನಡಿ ವಿದ್ಯಾಭ್ಯಾಸ ಸಿಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಕಾಲೇಜು ವಿದ್ಯಾರ್ಥಿಗಳ ಶುಲ್ಕವನ್ನು ಸ್ವತಃ ದಾನಿಗಳ ಸಹಾಯದಿಂದಲೇ ಭರಿಸಲಾಗುತ್ತಿದೆ. ಯೂನಿಫಾರ್ಮ್ ಸ್ವೆಟರ್ಗಳನ್ನು ಮಕ್ಕಳಿಗೆ ನೀಡಲಾಗುತ್ತಿದೆ. ಅತ್ಯುತ್ತಮ ಸ್ಕೂಲ್ ಬ್ಯಾಗ್ಗಳು, ಪುಸ್ತಕಗಳು ಮತ್ತು ನೋಟ್ಬುಕ್ಗಳನ್ನು ನೀಡಲಾಗಿದೆ. ಶಾಲೆಗಳಿಗೆ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು, ಬಾಗಿಲು ಕಿಟಕಿಗಳನ್ನು ಒದಗಿಸಲಾಗಿದೆ. ಆಡುಗೋಡಿ ಪೊಲೀಸ್ ಕ್ವಾರ್ಟರ್ಸ್ ಸರ್ಕಾರ ಶಾಲೆಯಲ್ಲಿ ಸುಸಜ್ಜಿತ ಈಜುಕೊಳ ನಿರ್ಮಿಸಲು ಕಾಮಗಾರಿ ನಡೆಯುತ್ತಿದೆ. ಇದು ರಾಜ್ಯದ ಮೊದಲ ಈಜುಕೊಳವಿರುವ ಶಾಲೆಯಾಗಿದೆ. ಶಿಕ್ಷಣ ಸಚಿವರಾಗಿದ್ದ ಸುರೇಶ್ ಕುಮಾರ್ ಮತ್ತು ಸಲಹೆಗಾರರು ಪ್ರೊಫೆಸರ್ ದೊರೆಸ್ವಾಮಿ ಅವರ ಆಶಯದಂತೆ ಶಾಲೆಗಳ ದತ್ತು ಸ್ವೀಕಾರ ಯೋಜನೆಯಡಿ ಕ್ಷೇತ್ರದ ಎಲ್ಲಾ ಶಾಲೆಗಳನ್ನು ದತ್ತು ಪಡೆದಿರುವ ರಾಮಲಿಂಗಾರೆಡ್ಡಿರವರು ತಮ್ಮ ಹಿತಯುಷಿಗಳು, ದಾನಿಗಳು ಮತ್ತು ಕೆಲ ಕಾರ್ಪೊರೇಟ್ ಸಂಸ್ಥೆಗಳ ಸಹಕಾರದಿಂದ ಸುಸಜ್ಜಿತ ವ್ಯವಸ್ಥೆಯನ್ನು ಶಾಲೆಗಳನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2020ರ ಮಾತು, ಮಧ್ಯದಲ್ಲಿ ಕರೋನಾ ಬೇರೆ ಬಂದ್ಬಿಡ್ತು. 20ರಲ್ಲೇ ಕರೋನಾ ಬಂತು, 21ರಲ್ಲಿ ಕರೋನಾ ಬಂತು. ಆದರೂ ಕೂಡ ಪ್ರಯತ್ನ ಒಂದ್ಸಲ ತೊಗೊಂಡ್ಮೇಲೆ ಏನಾದರೂ ಮಾಡಬೇಕು ಅಂತೇಳಿ ಆಮೇಲೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದೆ. ಅವರು ಕೂಡ ನಾನು ಒಂದೊಂದು ದತ್ತು ಹೊಳ್ತೀವಿ ಅಂತ ನಮ್ಮ ಸ್ನೇಹಿತರೆಲ್ಲ ಹೇಳಿದರು. ಈಗ ತವರೆಕೆರೆ ಶಾಲೆ, ಅಲ್ಲಿ 3 ಕಟ್ಟಡಗಳಿದೆ. ಅದರಲ್ಲಿ 2 ನಮ್ಮ ರೆಡ್ಡಿ ಜನಸಂಘದವ್ರು ಕೇಳಿಕೊಂಡೆ, 2 ಅವರು ನವೀಕರಣ ಮಾಡಿಕೊಟ್ರು. ಇನ್ನೊಂದು ಕಟ್ಟಡವನ್ನು ನಮ್ಮ ರೆಡ್ಡಿ ಜನಸಂಘದ ಅಧ್ಯಕ್ಷರು ಜಯರಾಮ್ ರೆಡ್ಡಿ ಅವರು
ನವೀಕರಣ ಮಾಡಿಕೊಟ್ರು. ಮತ್ತು ತುದ್ಗುಂದಪಾಳ್ಯ ಸ್ಕೂಲು, ಸುಮಾರು 100 ವರ್ಷಗಳ ಇತಿಹಾಸ ಇರತಕ್ಕಂಥ ಶಾಲೆ. ನಮ್ಮ ಜಿ ಸಿ ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರು, ಅವ್ರಿಗೆ ಕೇಳಿಕೊಂಡಾಗ ಅವರು ಹಣ ಒದಗಿಸ್ಕೊಟ್ರು. ಈ ಕಾರಣದಿಂದಾಗಿ ಕಳೆದ ಸಾಲಿನಿಂದ ಈ ಸಾಲಿನ 1 ವರ್ಷದ ಅವಧಿಯಲ್ಲಿ ಸುಮಾರು 1,000 ಮಕ್ಕಳು ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾಗಿರುವುದು ಒಂದು ದಾಖಲೆಯೇ ಸರಿ. ಸಾಹೇಬರು ದತ್ತು ತಗೊಂಡ ಮೇಲೆ, ನಾವು ಅದರ ಜವಾಬ್ದಾರಿ ತಗೊಂಡ ಮೇಲೆ ಈಗ 100-120 ಮಕ್ಕಳು ಮತ್ತೆ ಎಕ್ಸ್ಟ್ರಾ ಆಗಿದ್ದಾರೆ. ಎಲ್ಲ ಸರ್ಕಾರಿ ಶಾಲೆಗಳು ಇವತ್ತೇನು ನಮ್ಮ ರಾಜ್ಯದಲ್ಲಿ ರಾಮಲಿಂಗ ರೆಡ್ಡಿ ಅವರು ಏನು ಅವರ ಕನಸು ಅವ್ರ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟಲ್ಲಿ ಅದೇ ರೀತಿ ಮಾಡಿದ್ರೆ ಮತ್ತೆ ಶಿಕ್ಷಣ ಏನು ಇಂದಿನ ಗತವೈಭವ ಮರುಕಳಿಸೋದಕ್ಕೆ ಸಂದೇಹನೇ ಇಲ್ಲ. ನಮ್ಮ MLA ರಾಮಲಿಂಗಾರೆಡ್ಡಿಯವರು ನನಗೊಂದು ಸ್ಕೂಲ್ನ ರಿನೋವೇಷನ್ ಮಾಡಿಕೊಡು ಅಂತ ಹೇಳಿದರು. ಅದಕ್ಕೆ ನಾವು ಹೋಗಿ ಚೆಕ್ ಮಾಡಿದೆ. ಅದನ್ನು ನಾನು ಇಂಟರ್ನ್ಯಾಷನಲ್ ಲೆವೆಲ್ ಥರ ಎಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದೀನಿ. ನಮ್ಮ ಜನಪ್ರಿಯ ನಾಯಕರಾದಂಥ ರಾಮಲಿಂಗಾರೆಡ್ಡಿಯವರು ನಮಗೆ ಒಂದು ಶಾಲೆಯನ್ನು ಆಧುನೀಕರಣಗೊಳಿಸೋದಕ್ಕಾಗಿ ತಿಳಿಸಿದರು. ಬಡ ಮಕ್ಕಳು ಎಲ್ಲ ಸ್ಥಿತಿವಂತರ ಮಕ್ಕಳ ಥರ ಒಂದು ಆಸ್ಥೆಟಿಕ್ ಎನ್ವೈರನ್ಮೆಂಟ್ನಲ್ಲಿ ಇರಬೇಕು ಅಂತಕ್ಕಂಥ ಒಂದು ಅವರ ಕೋರಿಕೆಯಂತೆ ನಾವು ಅದಕ್ಕೆ ಸ್ಪಂದಿಸಿದ್ದೇವೆ. ವಿಟಿವಿ ನ್ಯೂಸ್ ಬ್ಯೂರೋ ಬೆಂಗಳೂರು.